ಕೇರ್ಸ್ ಯಾರ ನಿಧಿ, ಜನ ಕೊಟ್ಟ ಸಾವಿರಾರು ಕೋಟಿ ಏನಾಯ್ತು? ಕೊರೋನಾ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಿಎಂ ಕೇರ್ಸ್ ನಿಧಿಯನ್ನ ಸ್ಥಾಪಿಸಲಾಯಿತು. ಪಿಎಂ ಕೇರ್ಸ್ ನಿಧಿಗೆ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ದೇಶದ ಕೆಳವರ್ಗದ ಜನರು ಕೂಡ ಈ ಪಿಎಂ ಕೇರ್ಸ್ ಖಾತೆಗೆ ಹಣ ನೀಡಿದ್ರು. ನೋಡ ನೋಡುತ್ತಾ ಪಿಎಂ ನಿಧಿಗೆ ಕೋಟಿಗಟ್ಟಲೆ ಹಣ ಕೂಡ ಹರಿದು ಬರತೊಡಗಿತ್ತು. ನರೇಂದ್ರ ಮೋದಿ ಇದನ್ನ ಶುರು ಮಾಡಿದ ಸಮಯದಲ್ಲೇ ಇದು ಸರ್ಕಾರದ ಅಂಗಸಂಸ್ಥೆಯಡಿ ಬರುವ ಖಾತೆಯಾಗಿದೆ ಅಂತ ಜನರಿಗೆ ಹೇಳಿದ್ರು. ಪಿಎಂ ಕೇರ್ಸ್ ಖಾತೆಯು ಸರ್ಕಾರದ ಅಧೀನದಲ್ಲಿ ಬರುತ್ತೆ ಅಂತ ಧೈರ್ಯವಾಗಿ ಜನರಿಗೆ ಹೇಳಿದ್ದ ನಾಯಕರುಗಳು, ಮುಂದೆ ವಿರೋಧ ಪಕ್ಷದ ನಾಯಕರುಗಳು ಅದರ ಲೆಕ್ಕ ಕೇಳಿದಾಗ ಲೆಕ್ಕ ಕೊಡೋದಕ್ಕೆ ನಿರಾಕರಿಸಿದ್ರು. ಜನಸಾಮಾನ್ಯರು ಸಹ ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಮುಂದೆ ಈ ನಿಧಿಯ ಲೆಕ್ಕವನ್ನ ಕೇಳ್ತಾ ಇದ್ರು. ಆದ್ರೆ ಕೇಂದ್ರ ಸರ್ಕಾರ ಮಾತ್ರ ಇದನ್ನ ತಲೆಗೆ ಹಾಕಿಕೊಳ್ಳೇ ಇಲ್ಲ. ಇಷ್ಟೆಲ್ಲ ಆದ್ರೂ ದೇಶದ ಜನರು ಮಾತ್ರ ಈ ನಿಧಿ ಸರ್ಕಾರದ ನಿಧಿ ಅಂತಾನೆ ನಂಬಿದ್ರು. ಆದ್ರೀಗ ಆರ್ಟಿಐ ಕಾಯ್ದೆ ಅಡಿಯಲ್ಲಿ ಪಿಎಂ ನಿಧಿಯನ್ನ ಸರ್ಕಾರದ ನಿಧಿ ಅಂತ ಘೋಷಿಸಲು ನಿರ್ದೇಶನ ಮಾಡುವಂತೆ ಅರ್ಜಿ ಸಲ್ಲಿಸಿದವರಿಗೆ ನಿರಾಸೆ ಮತ್ತು ಆಶ್ಚರ್ಯವನ್ನುಂಟು ಮಾಡಿದೆ. ಹೌದು, ಎಷ್ಟು ದಿನದವರೆಗೂ ಪಿಎಂ ಕೇರ್ಸ್ ನಲ್ಲಿರೋದು ಸರ್ಕಾರದ ನಿಧಿ ಅಂತ ಅಂದುಕೊಂಡು ದೇಣಿಗೆ ನೀಡ್ತಾ ಇದ್ದ ಜನರು ಗೊಂದಲಕ್ಕೀಡಾಗಿದ್ದಾರೆ. ಪಿಎಂ ಕೇರ್ಸ್ ಫಂಡ್ ಸರ್ಕಾರದ ಹಣವಲ್ಲ, ಕೋರ್ಟ್ಗೆ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ. ಈ ಪಿಎಂ ಕೇರ್ಸ್ ಕುರಿತಾಗಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ್ದ ದೆಹಲಿ ಹೈಕೋರ್ಟ್ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೇಳಿತ್ತು. ಇದಕ್ಕೆ ಉತ್ತರಿಸಿರೋ ಕೇಂದ್ರ ಸರ್ಕಾರ ಪಿಎಂ ಕೇರ್ಸ್ ನಲ್ಲಿರೋ ಫಂಡ್ ಸರ್ಕಾರದ್ದಲ್ಲ ಅಂತ ತಿಳಿಸುವ ಮೂಲಕ ದೇಶದ ಜನರಿಗೆ ಶಾಕ್ ನೀಡಿದೆ. ಹಾಗಾದ್ರೆ ಎಷ್ಟು ದಿನ ಬಂದ ದುಡ್ಡು ಎಲ್ಲಿ ಸ್ವಾಮಿ? ಜನರ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಯೋಜನೆಗಳು ಖಾಸಗಿಯವರ ಪಾಲಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ನಿಮ್ಮ ಎಲ್ಲಾ ಮಾತುಗಳು ಸುಳ್ಳಾದ್ರೆ ನಿಮ್ಮನ್ನ ನಂಬಿ ಮತ ಹಾಕಿದ ಜನರ ಗತಿ ಏನು? ನಿಮ್ಮ ಆಡಳಿತಾವಧಿ ಮುಗಿತಾ ಇರೋ ಸಂದರ್ಭದಲ್ಲಿ ನಿಮ್ಮ ಯೋಜನೆಗಳ ಮುಖವಾಡ ಕೂಡ ಬಯಲಾಗ್ತಾ ಇರೋದು, ಮುಂದಿನ ಬಾರಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರೋದಿಲ್ಲ ಅಂತ ವಿಪಕ್ಷಗಳು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿವೆ. ನೋಟ್ ಬ್ಯಾನ್ ಬಳಿಕ ಕೊರೋನಾ ಓಡಿಸಲು ಮೊಂಬತ್ತಿ ಬೆಳಗಿಸಿದ್ದು, ಗಂಟೆ ಬಾರಿಸಿತು, ಎಲ್ಲವನ್ನು ಮೋದಿ ಹೇಳಿದ್ರು ಅಂತ ಜನ ಮಾಡಿದ್ದಾರೆ. ಇದೀಗ ದೇಶ ಉದ್ಧಾರ ಮಾಡೋಕೆ ಪಿಎಂ ಕೇರ್ಸ್ಗೆ ಹಣ ಹಾಕಿ ಇದೀಗ ಅದು ಸರ್ಕಾರದ ಫಂಡ್ ಅಲ್ಲ ಅಂತ ಇರೋ ಕೇಂದ್ರ ಸರ್ಕಾರದ ಮಾತು ಕೇಳಿ ಜನ ಇಂಗು ತಿಂದ ಮಂಗನಂತಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಟಿವಿ. ನಿಮ್ಮ ಪ್ರಕಾರ ಪಿಎಂ ಕೇರ್ಸ್ ಫಂಡ್ ಸರ್ಕಾರದ್ದೋ ಅಥವಾ ಮೋದಿ ವೈಯಕ್ತಿಕವಾದದ್ದೋ? ಕಮೆಂಟ್ ಮಾಡಿ ತಿಳಿಸಿ.